हलो मै डियर फ्रेंड्स, ना निम्म श्रीगंध फ्रम वैट कॉमर्स। ना निम्गे इवत्तिन वर्षदल्लि प्राइज मनी स्कॉलरशिप अप्लाई माड्लिक्के लास्ट डेट यावाग मत्ते यारेरिगे एष्टेष्टु अमौंट बरुत्ते, SSC ಕಂಪ್ಲೀಟ್ ಮಾಡಿರೋರಿಗೆ ಎಷ್ಟು, PUC ಕಂಪ್ಲೀಟ್ ಮಾಡಿರೋರಿಗೆ ಎಷ್ಟು, ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೆ ಎಷ್ಟು, ಮತ್ತು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೆ ಎಷ್ಟು ಅಮೌಂಟ್ ಬರುತ್ತೆ, ಮತ್ತು ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಏನು ಪ್ರೊಸೀಜರ್ ಇರುತ್ತೆ ಅನ್ನೋದೆಲ್ಲ ನಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟ್ ಅಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ತುಂಬ ಜನ ಕೇಳ್ತೀರಿ ಬ್ರೋ, ಪ್ರೈಸ್ ಮನಿ ಸ್ಕಾಲರ್ಶಿಪ್ ಬಿಟ್ಟಾಗ ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ ಸಿಕ್ಕರೆ ಅಪ್ಡೇಟ್ ಕೊಡಿ ಅಂತೇಳಿ. ಇವಾಗ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಫಿಷಿಯಲ್ ಆಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ ಆಗಿದೆ. ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ, ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಹಾಗೆಯೇ ಡೀಟೇಲ್ ಆಗಿ ವಿಡಿಯೋ ಮುಖಾಂತರ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ, ಕೊನೆವರೆಗೂ ನೋಡಿ. ಹಾಗೆಯೇ ವಿಡಿಯೋನ ನೀವು ಒಬ್ಬರೇ ನೋಡೋದಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಕಾಲೇಜ್ ಗ್ರೂಪ್ಸಲ್ಲಿ ವಿಡಿಯೋನ ಶೇರ್ ಮಾಡಿ, ಸರಿನಾ? ಫಸ್ಟ್ ಇವಾಗ ಲಾಸ್ಟ್ ಡೇಟ್ ನೋಡೋಣ. ಅಪ್ಲೈ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತೇಳಿ, 31ನೇ ತಾರೀಕು, ಡಿಸೆಂಬರ್ 31ನೇ ತಾರೀಕು, 2023ನೇ ಡಿಸೆಂಬರ್ 31ನೇ ತಾರೀಕು, ಸರಿನಾ? 2023 ಡಿಸೆಂಬರ್ 31st ಲಾಸ್ಟ್ ಡೇಟ್ ಅಪ್ಲೈ ಮಾಡೋಕ್ಕೆ. ಮತ್ತೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, 31ನೇ ತಾರೀಕು ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟು. ಹಾಗೆಯೇ ಅಪ್ಲಿಕೇಶನ್ ಡೇಟ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲ್ಲ, ಸರಿನಾ? ಅಪ್ಲಿಕೇಶನ್ ಡೇಟ್ನ ಯಾವುದೇ ಕಾರಣಕ್ಕೂ ಎಕ್ಸ್ಟೆಂಡ್ ಮಾಡಲ್ಲ. ಹಾಗೆಯೇ ನೆಕ್ಸ್ಟ್ ಇಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತೇಳಿ, ಯಾರ್ಯಾರಿಗೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಅಂತೇಳಿ, ಸೆಕೆಂಡ್ ಪಿ ಯು ಸಿಯವರು ಮತ್ತು 3 ಇಯರ್ಸ್ ಪಾಲಿಟೆಕ್ನಿಕ್ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರೋರಿಗೆ 20,000 ರೂಪಾಯಿ ಬರುತ್ತೆ. ಹಾಗೆಯೇ ಡಿಗ್ರಿ ಕಂಪ್ಲೀಟ್ ಮಾಡಿರೋರಿಗೆ 25,000. ಹಾಗೆಯೇ ಎನಿ ಪಿ ಜಿ, MSc, MA, MCOM, MSW, MBA ಈ ರೀತಿ ಎನಿ ಪಿ ಜಿ ಕಂಪ್ಲೀಟ್ ಮಾಡಿರೋರಿಗೆ 30,000. ಹಾಗೆಯೇ ಅಗ್ರಿಕಲ್ಚರು, ಇಂಜಿನಿಯರಿಂಗು, ವೆಟನರಿ ಮತ್ತು ಎನಿ ಮೆಡಿಸಿನು ಇದರಲ್ಲಿ ನೀವೇನಾದರೂ ಕಂಪ್ಲೀಟ್ ಮಾಡಿದರೆ ನಿಮಗೆ ಅಪ್ ಟು 35,000 ತನಕ ನಿಮಗೆ ಇಲ್ಲಿ ಸ್ಕಾಲರ್ಶಿಪ್ ಸಿಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ, ಪ್ರತಿಯೊಬ್ಬರಿಗೂ ಕೂಡ ಸ್ಕಾಲರ್ಶಿಪ್ ಇರುತ್ತೆ. ಯಾರೆಲ್ಲ SC ಮತ್ತು ST ಸ್ಟೂಡೆಂಟ್ಸ್ ಇದ್ದೀರಾ, ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ. ಬಟ್ ಸಮ್ ಕಂಡೀಷನ್ಸ್ ಅಪ್ಲೈ. ಫಸ್ಟ್ ಒಂದು ಏನಪ್ಪ ಅಂತಂದರೆ, ಒಂದೇ ಒಂದಿರೋದು ಆ್ಯಕ್ಚುಲಿ ಕಂಡೀಷನು. ಫಸ್ಟ್ ಏನಂತಂದರೆ, ನೀವು ಒಂದೇ ಅಟೆಂಪ್ಟಲ್ಲಿ ನಿಮ್ಮ ಡಿಗ್ರಿ ಇಲ್ಲ ನಿಮ್ಮ ಕೋರ್ಸ್ ಏನಿದೆ ಅದನ್ನು ಒಂದೇ ಅಟೆಂಪ್ಟಲ್ಲಿ ಕಂಪ್ಲೀಟ್ ಮಾಡಿರಬೇಕು. ಇಲ್ಲ ನಾನು ಆಬ್ಸೆಂಟ್ ಆಗಿದೆ ಅಂತಂದರೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ನೀವು ಫಸ್ಟ್ ಅಟೆಂಪ್ಟಲ್ಲಿ ನಿಮ್ಮ ಕೋರ್ಸ್ನ ನೀವು ಡೈರೆಕ್ಟಾಗಿ ಕಂಪ್ಲೀಟ್ ಮಾಡಿದರೆ ಅವಾಗಷ್ಟೇ ನಿಮಗೆ ಈ ಸ್ಕಾಲರ್ಶಿಪ್ ಬರೋದು. ಇಲ್ಲ ನನ್ನದು ಬ್ಯಾಕ್ ಇತ್ತು, ನಾನು ಅಪ್ಲೈ ಮಾಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮಗೆ ಸ್ಕಾಲರ್ಶಿಪ್ ಬರಲ್ಲ. ಮತ್ತು ನಿಮ್ಮ ಪೇರೆಂಟ್ಸಲ್ಲಿ ಇನ್ಕಮ್ ಎಷ್ಟಾದರೂ ಇಲ್ಲಿ, ನಿಮ್ಗೆ ಖಂಡಿತವಾಗ್ಲೂ ಈ ಸ್ಕಾಲರ್ಶಿಪ್ ಖಡಾಖಂಡಿತವಾಗಿ ಬರುತ್ತೆ. ಹಾಗೆಯೇ ಅಪ್ಲಿಕೇಶನ್ ಆದಮೇಲೆ ನೀವು ಏನು ಮಾಡಬೇಕು ಅಂತ, ನಿಮ್ಮ ತಾಲೂಕಲ್ಲಿ ಸಂಬಂಧಪಟ್ಟ ಸೋಷಿಯಲ್ ವೆಲ್ಫೇರ್ ಆಫೀಸ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ನೀವೀಗ ಮೈಸೂರಲ್ಲಿ ಓದ್ತಾ ಇದ್ದೀರ, ನೀವು ಬಂದು ಮಂಡ್ಯ ಜಿಲ್ಲೆಯವರು, ನೀವು ಮಂಡ್ಯ ಜಿಲ್ಲೆಯಲ್ಲಿ ಬಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕಾಗಲ್ಲ. ನಿಮ್ಮ ಮೈಸೂರಲ್ಲಿ ಯಾವ ಕಾಲೇಜು, ಅದು ಯಾವ ತಾಲೂಕು ಅಂಡರಲ್ಲಿ ಬರುತ್ತೋ ಆ ತಾಲೂಕು ಆಫೀಸ್ಗೆ ಹೋಗಿ, ಸೋಷಿಯಲ್ ವೆಲ್ಫೇರ್ ಆಫೀಸ್ಗೆ ಹೋಗಿ ನೀವು ಅಲ್ಲಿ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು. ಅಪ್ಲಿಕೇಶನ್ ಹಾಕಾದ್ಮೇಲೆ ಎಲ್ಲ ಮಾರ್ಕ್ಸ್ ಕಾರ್ಡು, ಮತ್ತು ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು SSC ಮಾರ್ಕ್ಸ್ ಕಾರ್ಡು, ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ. ಆ್ಯಕ್ಚುಲಿ PG ಅಡ್ಮಿಷನ್ಗೆ ಏನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಇದೆ, ಎಲ್ಲ ಸೇಮ್ ಡಾಕ್ಯುಮೆಂಟ್ಸ್, SSC ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಎಲ್ಲ ಸೇಮು, ಡಿಗ್ರಿ ಮಾರ್ಕ್ಸ್ ಕಾರ್ಡು. ಮತ್ತು ಒರಿಜಿನಲ್ ಕೂಡ ಹೋಗ್ಬೇಡಿ, ಏನು ಜೆರಾಕ್ಸ್ ಮಾಡಿಸಿರ್ತೀರ ಅದಕ್ಕೆ ನಿಮ್ಮ ಕಾಲೇಜ್ ಕಡೆಯಿಂದ ಅಟೆಸ್ಟ್ ಮಾಡಿಸ್ಕೊಂಡೋಗಿ. ಅಟೆಸ್ಟ್ ಅಂತಂದರೆ ನಿಮ್ಮ ಪ್ರಿನ್ಸಿಪಾಲ್ ಇಲ್ಲ ಅಂತ ನಿಮ್ಮ HOD ಯಾರು ಇರ್ತಾರೆ ಅವ್ರಿಗೆ ನಿಮ್ಮ ಕಾಲೇಜ್ ಸೀಲ್ ಹಾಕಿ ಜಸ್ಟ್ ಸೈನ್ ಹಾಕ್ಕೊಡ್ತಾರೆ, ಸರಿನಾ? ಆ ಒರಿಜಿನಲ್ ಕಾಪಿಗಲ್ಲ, ಜೆರಾಕ್ಸ್ ಕಾಪೀಸ್ಗೆ. ಅದನ್ನು ತಗೊಂಡೋಗಿ ನೀವು ನಿಮ್ಮ ಸಂಬಂಧಪಟ್ಟ ಸೋಷಿಯಲ್ ವೆಲ್ಫೇರ್ ಆಫೀಸಲ್ಲಿ ಅದನ್ನು ನೀವು ಸಬ್ಮಿಟ್ ಮಾಡಬೇಕು. ಡಾಕ್ಯುಮೆಂಟ್ಸ್ ಬಂದು ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್, ಆಧಾರ್ ಕಾರ್ಡಿಗೆ ನೀವು ಅಟೆಸ್ಟ್ ಮಾಡಿಸೋ ಅವಶ್ಯಕತೆ ಇಲ್ಲ, ಆಧಾರ್ ಕಾರ್ಡ್ ಜೆರಾಕ್ಸ್, ಆಮೇಲೆ ನಿಮ್ಮ SSC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ನಿಮ್ಮ ಎಲ್ಲ ಸೇಮು, ಡಿಗ್ರಿ ಮಾರ್ಕ್ಸ್ ಕಾರ್ಡು, ಮತ್ತು ಕ್ಯಾಸ್ಟು, ಇನ್ಕಮ್ ಸರ್ಟಿಫಿಕೇಟು, ಇಷ್ಟು ನೀವು ತಗೊಂಡೋಗಿ ಅಲ್ಲಿ ಸಬ್ಮಿಟ್ನ ಮಾಡಬೇಕು. ಹಾಗೆಯೇ ನಾನು ಲಾಸ್ಟ್ ಡೇಟು ಕೂಡ ಮೆನ್ಷನ್ ಮಾಡಿದ್ದೀನಿ. ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರು ಅಪ್ಲೈನ ಮಾಡ್ಬೋದು. ಹಾಗೇನೆ ಅಪ್ಲಿಕೇಶನ್ ಹಾಕಿದ್ಮೇಲೆ ತಗೊಂಡಾಗ ಸಬ್ಮಿಟ್ ಮಾಡಬೇಕು. ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ಏನಕ್ಕೆ ಅಂತಂದರೆ ಬರ್ತಾ ಇರೋ ದುಡ್ಡು ಯಾರಿಗೂ ಕೂಡ ವೇಸ್ಟ್ ಆಗಬಾರ್ದು, ಸರಿನಾ? ಯಾರಿಗೂ ಕೂಡ ವೇಸ್ಟ್ ಆಗಬಾರ್ದು, ಯಾಕಂತಂದರೆ ಕೆಲವರಿಗೆ ಈ ಸ್ಕಾಲರ್ಶಿಪ್ ಬಗ್ಗೆನೂ ಕೂಡ ಗೊತ್ತಿರಲ್ಲ. ಆ ರೀಸನಿಂದ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಎಲ್ಲ ಪ್ರೊಸೀಜರ್ ಆದಮೇಲೆ ನೀವು ಡಾಕ್ಯುಮೆಂಟ್ಸ್ ತಗೊಂಡೋಗಿ ಸಬ್ಮಿಟ್ ಮಾಡಬೇಕು. ಹಾಗೆ ನನ್ನ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಲಿ ನೀವು ಅದನ್ನು ಯಾವ ರೀತಿ ಟ್ರ್ಯಾಕ್ ಮಾಡೋದು, ಮತ್ತು ನಿಮ್ಮ ಬಿಲ್ ಪಾಸ್ ಆಗೈತೆ ಇಲ್ವ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ, ಸರಿನಾ? ಆ ಯೋಪಿ ಗೈಸ್, ನಿಮಗೆ ವೀಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರೆ ಈಗಲೇ ಒಂದು ಲೈಕ್ನ ಮಾಡಿ. ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಮಿಸ್ ಮಾಡಿದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.